ನಮ್ಮ ಮಳೆಯ ತಾಯಿ ಒಂದು ಮಾತು ಹೇಳ್ತಾಳೆ, ದೇವರಿಗೆ ಹೋಗಬೇಕು ದಾರಿ ಬಿಡ ಪೂಜಾರಿ, ದೇವರಿಗೂ ನನಗೆ ಒಳ ಮಾತು ಅಂತಾರೆ. ವಚನ ಮತ್ತು ಜನಪದ ಇವೆರಡರ ಕಡೆಗಿನ ಒಲವು ಬಂದದ್ದು ಸರ್ಕಾರದಿಂದ ಒಂದು ನಮಗೆ ಒಂದು ಅವಕಾಶ ಬಂತು. ಅದಂದರೆ ಪಂಚಾಯತ್ ರಾಜ್ ಅಂತ ಒಂದು ಪತ್ರಿಕೆ ಇತ್ತು, ಬಿ ಎ ಎಮ್ ಎ ಎಲ್ ಎಲ್ ಬಿ ಆದಂಥವರೇ ಇದ್ದರು. ಕಾಲೇಜಿನ ಮೆಟ್ಟಲು ಹತ್ತದೇ ಇರುವಂಥ ನಾನು ಒಬ್ಬನೇ ಇದ್ದೆ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರಲ್ಲ, ಆ ನೆನಪುಗಳನ್ನು ಮಾಡ್ಕೊಳ್ಳೋದಾದರೆ ಅದೇ ಒಂದು ನೆನಪು ಆಕಸ್ಮಿಕ ಬರಬೇಕಷ್ಟೇ ನನಗೆ. ಯಾರಾದರೂ ಒಬ್ಬ ಅತಿಥಿ ಇಲ್ಲಿ ಬಂದು ಕುರ್ಚಿ ಹಾಕಲಿಕ್ಕೆ ಒಂದು ಸಮತ್ತರ ಕುರ್ಚಿ ಇಲ್ಲ. ಆ ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿಗಳು ಬಹಳ ಸ್ಥೂಲ ದೇಹ, ಅದು ಬಂದು ಅದರ ಮೇಲೆ ಕೂತು ಕೂಡಲೇ ಕುರ್ಚಿ ಕೂಡ ಮುರಿದೋಗ್ಬಿಟ್ಟು. ವಚನಗಳ ಪ್ರಕಟಣೆ ಅನ್ನೋದು ಆರಂಭ ಆಗಿದ್ದು ಬಹಳ ತಡವಾಗಿ, ಏನು ಕಾರಣ ತಡ ಆಯಿತು ಅಂತ ಅನಿಸ್ತದೆ? ವಚನ ಸಾಹಿತ್ಯ ಕುರಿತಷ್ಟು ಗ್ರಂಥಗಳು ಬೇರೆ ಯಾವುದೇ ಪ್ರಕಾರದಲ್ಲಿ ಬಂದಿಲ್ಲ ಅಂತ ಹೇಳಿ. ವಚನಗಳ ಮೇಲೆ ಜಾನಪದದ ಪ್ರಭಾವ ಇದೆಯಂತ ಯಾವುದೇ ದೊಡ್ಡ ಪ್ರಮಾಣದ ವಿಚಾರಗೋಷ್ಠಿಗಳಾಗಲಿ ಚರ್ಚೆಗಳಾಗಲಿ ನಡೀತಾ ಇಲ್ಲ, ಗ್ರಂಥಗಳು ಬರೋದು ನಿಂತು ಹೋಗಿತ್ತು. ಮದುವೆಯಲ್ಲಿ ನಮ್ಮ ಸಹೋದರಿ ಒಂದು ಉಂಗುರ ಕೊಟ್ಟಿದ್ರು, ನನ್ನ ಹುಡುಗರಿಯಾಗಿ ನಾನು ಆ ಕೂಡಲೇ ಆ ಉಂಗುರನ ವಿನೋಬಾಗ ಕೊಟ್ಟೆ. ಅವರು ಒಂದು ಮಾತು ಹೇಳಿದರು, ಇವತ್ತು ಈ ಕೈಲಿ ಏದೋ ಉಂಗುರ ಕೊಟ್ಟರೆ ಮುಂದೆ ಎಂದೆಂದು ಬಂಗಾರ ಧರಿಸಬಾರದು ಅಂತ ಹೇಳಿದರೆ ತಗೊಳ್ತೇನೆ ಅಂತ. ನನ್ನ ಅಕ್ಕನ ಮಗ ಅವರೂ ತುಂಬ ಬಡತನ, ಹಸಿವ ಪಾಪ ಹುಡುಗ, ನಾನು ಕಿಟಕಿಯಲ್ಲಿ ನೋಡಿ ಅವನು ನಿಂತಿದ್ದ, ನನಗೆ ಅದರ ಆ ದೃಶ್ಯ ನೋಡಲಿಕ್ಕಾಗಲಿಲ್ಲ.